ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಟ್ರೇಡ್ ಯಾವ ರೀತಿ ಇತ್ತು, ನಾಳೆ ಎಕ್ಸ್ಪೈರಿ, ತುಂಬ ಇಂಟ್ರೆಸ್ಟಿಂಗ್ ಎಕ್ಸ್ಪೈರಿ ಆಗಿದೆ, ನಾಳೆ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಸುಮಾರು ಸೆಕ್ಟರ್ಗಳಲ್ಲಿ ಇವತ್ತು ಗ್ರೀನ್ ಕಾಣಿಸ್ತಾ ಇದೆ. ಓವರ್ಆಲ್ ನೋಡಿ, ಇವತ್ತು ನಿಫ್ಟಿನಲ್ಲಿ ಯಾಕೆ ಅಂಥ ಒಂದು ಪಾಸಿಟಿವ್ ಮೂಮೆಂಟ್ ಬಂತು ಅಂತಂದರೆ, ಪ್ರತಿಯೊಂದು ಸೆಕ್ಟರಲ್ಲೂ ಕೂಡ ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಐ ಟಿ ಸಫರ್ ಆಗ್ತಾ ಇತ್ತು, ಐ ಟಿನಲ್ಲಿ ಬಂತು, ಬ್ಯಾಂಕಿಂಗ್ ಸೆಕ್ಟರ್ ಪರ್ಫಾರ್ಮ್ ಮಾಡ್ತು, ಎಫ್ ಎಮ್ ಸಿ ಸಿ ಸೆಕ್ಟರ್ ಇವತ್ತು ಸೂಪರ್ ಡೂಪರ್ ಪರ್ಫಾರ್ಮ್ ಮಾಡಿರುವಂಥ ಸೆಕ್ಟರ್. ಜೊತೆಗೆ ನಮಗೆ ನಾನ್ ಎನರ್ಜಿ ಮೆಟಲ್ ಸೆಕ್ಟರ್ಲ್ಲಿ ಏನಿದೆ ಅಲ್ಲೂ ಕೂಡ ಒಳ್ಳೆ ಮೂಮೆಂಟ್ ಬಂದಿದೆ. ಇಂಡಸ್ಟ್ರಿಯಲ್ ಐ ಟಿ ಸೆಕ್ಟರಲ್ಲಿ ನಿಮಗೆ ಚೆನ್ನಾಗಿ ಬಂದಿದ್ದ, ಜೊತೆಗೆ ಎಲ್ ಎನ್ ಟಿ ಅದರಲ್ಲೂ ಕೂಡ ಚೆನ್ನಾಗಿ ಬಂದಿದೆ, ರಿಲಯನ್ಸ್ ಕೂಡ ಸಪೋರ್ಟ್ ಆಗಿತ್ತು. ಸೊ ಓವರಾಲ್ ನೀವು ನೋಡೋದಾದ್ರೆ ಇವತ್ತು ಒಂದು ಎರಡು ಮೂರು ಸ್ಟಾಕ್ ಅಷ್ಟೇ ಅನ್ಸುತ್ತೆ ನೆಗೆಟಿವ್ ಆಗಿರೋದು. 1%ಗಿಂತ ಜಾಸ್ತಿ ಬಂದಿರೋದು ಎರಡೇ ಸ್ಟಾಕ್ ನಿಫ್ಟಿನಲ್ಲಿ, ಒಂದು ಸಿಪ್ಲಾ ಮತ್ತು ಒಂದು ಕೋಟಕ್ ಬ್ಯಾಂಕ್. ಕೋಟಕ್ ಬ್ಯಾಂಕಲ್ಲಿ ಆಲ್ರೆಡಿ ಸುಮಾರು ರ್ಯಾಲಿ ಆಗಿ ಹೋಗಿತ್ತು, ಆ ಕಾರಣದಿಂದಾಗಿ ಬಂದಿದೆ. ಸೊ ಓವರಾಲ್ ಮಾತಾಡ್ತಾ ಹೋಗೋಣ ಇವತ್ತು ಯಾವ ರೀತಿ ಇತ್ತು. ನೋಡಿ, ಯಾರಾದರೂ ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡಿದರೆ ನಾಳೆ ಸ್ವಲ್ಪ ಹುಷಾರಾಗಿರಿ. ಆರ್ ಬಿ ಐ ಮೀಟ್ ಕೂಡ ಇದೆ ನಾಳೆ, ಜೊತೆಗೆ ಫೆಡ್ ಇವೆಂಟು ನೆಕ್ಸ್ಟ್ ವಾರ ಬರ್ತಾ ಇದ್ದಾರೆ ಅವರು 14-15ಕ್ಕೆ. ನಾಳೆ ಆರ್ ಬಿ ಐ ಮಾನಿಟರಿ ಪಾಲಿಸಿನಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಫ್ಲಾಟ್ ಆಗೇ ಇರ್ತಾರೆ. ಲಾಸ್ಟ್ ಟೈಮು ಕೂಡ ನಾವು ಫ್ಲಾಟ್ ಆಗೇ ಇದ್ವಿ, 0% ನೋ ಚೇಂಜಸ್ ಆಗಿತ್ತು. ಈ ಸಲನೂ ಕೂಡ ರೆಪೋ ರೇಟ್ನ ಏನು ಚೇಂಜ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಸರ್ಪ್ರೈಸಿಂಗ್ ಆಗಿ ಏನಾದರೂ ಕಮ್ಮಿ ಮಾಡಿದ್ರು ಅಂತಂದರೆ ಮಾರ್ಕೆಟಲ್ಲಿ ಇನ್ನೂ ಒಂದು ಸೂಪರ್ ಆಗಿ ರ್ಯಾಲಿ ಬರ್ಬೋದು. ಅಕಸ್ಮಾತ್ ಜೀರೋಗೆ ಉಳಿತು ಅಂದ್ರೂ ಕೂಡ ಮಾರ್ಕೆಟ್ ಪಾಸಿಟಿವ್ ಆಗಿ ಅದನ್ನ ಟ್ರೀಟ್ ಮಾಡುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತೀನಿ ನಿಮಗೆ. ರೆಪೋ ರೇಟು ರಿವರ್ಸ್ ರೆಪೋ ರೇಟ್ ಅಂದರೆ ಏನು ಬಗ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂತಂದರೆ, ದಯವಿಟ್ಟು ಶಾರ್ಟ್ ಸೀರೀಸಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನ ಐ ಬಟನ್ ಕೊಟ್ಟಿರ್ತೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತಂದರೆ, ನೋಡಿ ನಿನ್ನೆ ವೀಡಿಯೋ ನೋಡೋದವರಿಗೆ ನಾನು ಇವತ್ತೇನು ಎಕ್ಸ್ಪ್ಲೇನ್ ಮಾಡಬೇಕಾಗೆ ಇಲ್ಲ. ಓವರಾಲ್ ನೀವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಆ ಕನ್ಫರ್ಮೇಷನ್ ಪ್ಯಾಟರ್ನ್ ತರ ಕಾಣಿಸ್ತಾ ಇದೆ ನಿಮಗೆ. ನಿಫ್ಟಿನಲ್ಲೂ ಕೂಡ ಓವರ್ ಆಲ್ ಪಾಸಿಟಿವ್ ಆಗಿದೆ ಅಂತ ಹೇಳಿದೆ. ನೋಡಿ, ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ, ಇಲ್ಲಿ ಇದು ಸ್ಕ್ವೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ನಾನು ನೋಡೋದಾದ್ರೆ ಈ ರೀತಿಯಾಗಿ ಸ್ಕ್ವೀಸ್ ಆಗ್ತಾ ಇದೆ, ಇಲ್ಲಿ ಯಾವುದೋ ಒಂದು ಕಡೆ ಒಂದು ಬ್ರೇಕ್ಔಟೇ ಆಗಬೇಕು ಅಂತ ನಾನು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, 16,640 ಏನು ಇಷ್ಟು ರೆಸಿಸ್ಟೆನ್ಸ್ ತರ ಆಕ್ಟ್ ಆಗ್ತಾ ಇತ್ತು. ನಿಮಗೆ ಸುಮಾರು ಸರ ಹೇಳಿದ್ದೀನಿ, ಚಾರ್ಟ್ ಸ್ಟಾಕ್ ವ್ಯೂ ನೋಡಿ, ಸುಮಾರು ಜನ ಕೋರ್ಸ್ ಏನಾದ್ರು ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸರ್, ನಮ್ಮ ಡೈಲಿ ಚಾರ್ಟ್ ಸ್ಟಾಕೇ ನಿಮ್ಮ ಕೋರ್ಸ್. ದಯವಿಟ್ಟು ರೆಗ್ಯುಲರ್ ಚಾರ್ಟ್ ಸ್ಟಾಕ್ ವ್ಯೂವರ್ಸ್ ಯಾರಾದ್ರೂ ಇದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಹೇಗೆ ಚಾರ್ಟ್ ಸ್ಟಾಕ್ ನೋಡೋದ್ರ ಮೂಲಕ ನಿಮಗೆ ನಿಮ್ಮ ಟ್ರೇಡಿಂಗ್ ಚರ್ನಲ್ಲಿ ಬದಲಾವಣೆ ಬಂತು ಅನ್ನೋದನ್ನು, ನಿಮ್ಮ ಸಣ್ಣ ಅನಿಸಿಕೆ ನಿಮ್ದು ಏನೇ ಇದ್ರು ಅದನ್ನ ಕಮೆಂಟ್ ಮಾಡಿ ತಿಳಿಸಿದ್ರೆ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ. ಸೊ 18,640 ನಿಮಗೆ ಏನು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಇರುತ್ತೋ ಈಗ ಅದೇ ಸಪೋರ್ಟ್ ತರ ಆಕ್ಟ್ ಆಗುತ್ತೆ. ಇದು ನೋಡಿ, ಇದು ಕಂಪ್ಲೀಟ್ ಪ್ಯೂರ್ ಪ್ರೈಸ್ ಆಕ್ಷನ್. ಅದೇ ರೀತಿ ಆಯಿತು, ಇಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಮಾಡ್ತು, ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ ಔಟ್ ಕೊಟ್ಟರೆ ಸೂಪರ್ ಆಗಿರುವಂಥ ಮೂವ್. ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ತುಂಬ ಬೋರಿಂಗ್ ಅಂತ ಅನ್ಸಿರ್ಬೋದು. ವಿಕ್ಸ್ ಇವತ್ತು ಆಕ್ಚುಲಿ ಇಂಡಿಯಾ ವಿಕ್ಸ್ ಏನಿದೆ ವಾಲಟಿಲಿಟಿ ಇಂಡಿಕೇಟರ್ 11-ಕ್ಕಿಂತಲೂ ಕೆಳಗಡೆ ಬಂದಿತ್ತು. ಹಾಗಾಗಿ ಫಸ್ಟ್ ಹಾಫ್ ಅಲ್ಲಿ ಇವತ್ತು ಬೋರಿಂಗ್ ಟ್ರೇಡ್ ಇತ್ತು, ಆದರೆ ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಅಲ್ಟಿಮೇಟ್ ಆಗಿ ಸೂಪರ್ ಆಗಿರುವಂಥ ಮೂಮೆಂಟ್ ಬಂದಿದೆ. ನಾವೇನು ಟ್ರೆಂಡಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಾಗಿದೆ. ನೋಡಿ, ಇದೇನು ನಾನು ಹೇಳುತ್ತದ್ದು, ನೋಡಿ ನೆನೆ ಒಂದು ಇಮಿಡಿಯೇಟ್ ಆಗಿ ಒಳ್ಳೆ ರೀತಿಯಾಗಿ ಕ್ಲೋಸ್ ಮಾಡಿದರೆ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಒಂದು ಪಾಸ್ ಆಯಿತು, ಪಾಸ್ ಆದ್ಮೇಲೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇರುತ್ತೆ, ಮೇಲ್ಗಡೆ ಹೋಗುತ್ತೆ ಅಂತ. ಯಾಕೆಂದರೆ ಕೆಳಗಡೆ ನಿಮಗೆ ಸಪೋರ್ಟ್ ಲೆವೆಲ್ಸ್ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇದೆ, ಓವರಾಲ್ ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಮೂಮೆಂಟ್ ಇದೆ. ಬಸ್ ಸ್ಟ್ಯಾಂಡ್ ಮಾಡ್ತು, ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ ಔಟ್ ಕೊಡ್ತು. ಸೊ ಪ್ರೈಸ್ ಆಕ್ಷನ್ ಸ್ವಲ್ಪ ನಮ್ತಾ ಹೋಗಿ ಅವಾಗ ನಿಮಗೆ ಯಾವುದಾಗುತ್ತೋ ಅದು ಅರ್ಥ ಆಗ್ತಾ ಹೋಗುತ್ತೆ. ಇವತ್ತು ನಾನು ಏನು ಟೈಟ್ಲ್ ಕೊಟ್ಟಿದ್ದೀನಿ ಅಂದರೆ, ಓ ಗೆಳೆಯ ಜೀವದ ಗೆಳೆಯ ಅಂತ ನಿಫ್ಟಿ ಹೇಳ್ತಾ ಇದೆ ಅಂತ ಹೇಳ್ತೀನಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ರೆಡಿ ಆಲ್ ಟೈಮ್ ಹೈಗೆ ಆಗೋಗಿತ್ತು, ಆದರೆ ನಿಫ್ಟಿ ಇನ್ನೂ ಆಲ್ ಟೈಮ್ ಹೈ ಮಾಡಿಲ್ಲ. ದಯವಿಟ್ಟು ಚಾರ್ಟ್ ಸ್ಟಾಕ್ ವ್ಯೂವರ್ಸ್, ಹೋದವಾರ ಅನ್ಸುತ್ತೆ ನಾವು ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದ್ದರೆ, ಯಾರಾದರೂ ಪೋರ್ಟ್ಫೋಲಿಯೋ ಮಾರಬೇಕು ಅಂತ ಇದ್ದಾರೆ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ, ನಿಫ್ಟಿ ಕೂಡ ಒಂದು ಆಲ್ ಟೈಮ್ ಹೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಒಂದು ತಮ್ಮನೇಲೆ ಕೊಟ್ಬಿಟ್ಟು ನಿಮಗೆ ಹೇಳಿದ್ದೆ. ಅದೇ ರೀತಿಯಾಗಿ ನೋಡಿ, ಇವಾಗ ನಿಫ್ಟಿ ಈಗ ಆಲ್ ಟೈಮ್ ಹೈ ಹತ್ತಿರ ಬಂದಿದೆ. ಅಫ್ಕೋರ್ಸ್ 18,800 ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗುತ್ತೆ. ನಾಳೆನೂ ಕೂಡ ನೋಡಿ, ಈಗ ಒಂದು ಕ್ಯಾಂಡಲ್ ಹೈ ಏನಿದೆಯಲ್ಲ, ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತಂದರೆ ಆ ಕ್ಯಾಂಡ್ಲು ಹೈ ಎಲ್ಲಿಗೆ ಬರುತ್ತೆ ಅಂದರೆ 18,800 ಅನ್ನೋದು ಅಫ್ಕೋರ್ಸ್ ಒಂದು ರೆಸಿಸ್ಟೆನ್ಸು. ಅದೇ ರೀತಿಯಾಗಿ 18,780 18,780 ನಿಮಗೆ ನಾಳೆ ಒಂದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ತುಂಬ ಗ್ಯಾಪ್ ಅಪ್ ಎಲ್ಲ ಓಪನಿಂಗ್ ಆದರೆ ಇಂಟ್ರೆಸ್ಟ್ ಇರೋದಿಲ್ಲ ನಮಗೆ. 18,680 ಏಳ್ನೂರ ಈ ಝೋನಲ್ಲೇ ಓಪನ್ ಆದರೆ, ಇವತ್ತೇನು ಕ್ಲೋಸ್ ಆಗಿದೆಯಲ್ಲ ಅದೇ ಝೋನಲ್ಲಿ ಓಪನ್ ಆದರೆ ನೀವು ನಾಳೆ 18,780 ತನಕ ನೀವು ಟಾರ್ಗೆಟ್ ಮಾಡ್ಬೋದು. ಯಾವುದರಲ್ಲಿ? ನಿಫ್ಟಿನಲ್ಲಿ. ಎವ್ರಿ 50 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. 18,750 ಯಾವ ರೀತಿ ಪ್ರೈಸ್ ಆಕ್ಷನ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನಾಳೆ ಯಾವುದೇ ಕಾರಣಕ್ಕೂ ಇದ್ರ ಕೆಳಗಡೆ ಓಪನ್ ಆಗ್ಬಾರ್ದು. 18,680 ಝೋನ್ ಏನು ಕಾಣಿಸ್ತಾ ಇದೆಯಲ್ಲ, 680-690 ಝೋನು, ಈ ಝೋನಿಂದ ಈ ಝೋನು 18,750 ಒಳಗಡೆ ನಿಮಗೆ ಓಪನ್ ಆದರೆ, ಮೇಲ್ಗಡೆ ನೀವು 18,780 18,800 ಈ ಲೆವೆಲ್ನ ನೀವು ಟಾರ್ಗೆಟ್ ಮಾಡ್ಬೋದು. ಇದು ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ನಿಫ್ಟಿ ಏನಾಗ್ಬೋದು, ನಮ್ಮ ಆಲ್ ಟೈಮ್ ಹೈ ಝೋನ್ ಏನಿದೆ ಅದ್ರ ಹತ್ರ ಟ್ರೈ ಮಾಡಲಿಕ್ಕೆ ಹೋಗ್ಬೋದು. ಬಟ್ ಆಲ್ ಟೈಮ್ ಝೋನ್ ಹೋಗೋಕ್ಕೆ ಅಷ್ಟು ಹತ್ರ ಇಲ್ಲ, 18,888 ಇದೆ ಅದು. ಸೊ 18,800 ಆದಮೇಲೆ ನಿಮಗೆ ಒಂದು ರೆಸಿಸ್ಟೆನ್ಸ್ಗಳು ಕಾಣುತ್ತೆ. ಇದು ಅನ್ಚಾರ್ಟೆಡ್ ಟೆರಿಟರಿಗೆ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ನಾಳೆ ಇಂಟ್ರೆಸ್ಟಿಂಗ್ ಟ್ರೇಡ್ ಇರೋದು ನನ್ನ ಪ್ರಕಾರ ಬ್ಯಾಂಕ್ ನಿಫ್ಟಿನಲ್ಲಿ. ನಿಫ್ಟಿನಲ್ಲಿ ಇವತ್ತು ನೋಡಿ, ಆಲ್ರೆಡಿ ಒಂದು ಏನು ಸ್ಕ್ವೀಸ್
ಡಿಪಾರ್ಟ್ಮೆಂಟ್ ಬರುತ್ತೆ. ಸೊ ಏನೇ ಆಗಲಿ 18,640 ಬಿಟ್ಟು ಕೆಳಗಡೆ ಬರೋ ತನಕ ಮಾರ್ಕೆಟಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ. ತುಂಬ ಗ್ಯಾಪ್ ಡೌನ್ ಏನಾದ್ರು ಓಪನ್ ಆಯಿತು ಅಂತಂದರೆ ಈ ಟ್ರೆಂಡ್ ಲೈನ್ನ ಫಾಲೋ ಮಾಡ್ಕೊಳ್ಳಿ, ಈ ಟ್ರೆಂಡ್ ಲೈನ್ನ ಫಾಲೋ ಮಾಡಿ ಯಾವಾಗ ಇದನ್ನು ಬ್ರೇಕ್ ಆಗುತ್ತೋ ಆವಾಗ ನಾವು ಕೆಳಗಡೆ ಹೋಗ್ಬೋದು. ಯಾಕೆಂದರೆ ಎಲ್ಲ ಥರದ್ದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥದ್ದು ತುಂಬ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ ಏನಂತ, ಒಂದು ಟ್ರೇಡಿಂಗ್ ಒಂದು ಧ್ಯಾನ ಥರ ನೀವು ನೋಡಬೇಕು ಅಂತ. ಮೈಂಡ್ಫುಲ್ಲಲ್ಲಿ ಇದ್ರ ಬಗ್ಗೆ ವೀಡಿಯೋ ಇದೆ. ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಯಾವ ರೀತಿ ನೀವು ಮೆಡಿಟೇಷನ್ ಮಾಡಿಕೊಂಡು ಒಂದು 11 ಮಿನಿಟ್ಸ್ ನೀವು ಮಾರ್ಕೆಟಿಗೆ ಎಂಟ್ರಿ ಆಗ್ಬೋದು ಅಂತ ಕೊಟ್ಟಿದ್ದೀನಿ. ಮತ್ತು ಜೊತೆಗೆ ನೀವು ಯಾವ ರೀತಿಯಾಗಿ ಟ್ರೇಡ್ ಜರ್ನಲ್ ಬರೀಬೇಕು ಅನ್ನೋದು ಕೂಡ ಡಿಸ್ಕ್ರಿಪ್ಷನ್ನಲ್ಲಿದೆ. ಆ ಎಕ್ಸೆಲ್ ಶೀಟ್ನ ಆಕ್ಸೆಸ್ ಮಾಡಿದ್ರೆ ನೀವು ಟ್ರೇಡ್ ಜರ್ನಲ್ನ ಬರಿತಾ ಹೋಗ್ಬೋದು. ನೋಡಿ, ಈ ರೀತಿಯೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತಾ ಇದ್ರೆ ನಾಳೆ ಯಾವ ರೀತಿ ಮಾಡ್ಬೋದು ಎಲ್ಲ ಪಾಸಿಬಿಲಿಟಿನೂ ನೀವು ಈ ರೀತಿ ಅಂತ ಅಂದ್ಕೊಂಡು ನಾಳೆ ಮೈಂಡ್ ಸೆಟ್ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬರೋದು ಖಂಡಿತ ಇಂಪಾರ್ಟೆಂಟ್ ಟ್ರೇಡಿಂಗಲ್ಲಿ. ಯಾಕೆಂದರೆ ಅದು ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ನಿಮಗೆ ಒಂದು ಅನಾಲಿಸಿಸ್ನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದು ಮಾರ್ಕೆಟ್ ಶುರುವಾಗಿಂತ ಮುಂಚೆನೇ ಒಂದು ಅನಾಲಿಸಿಸ್ ಮಾಡ್ಕೊಂಡು ಬರೋದು ಇಂಪಾರ್ಟೆಂಟು. ಕೆಲವರು SGX ನಿಫ್ಟಿ ಇದನ್ನೆಲ್ಲ ತುಂಬ ಟ್ರ್ಯಾಕ್ ಮಾಡ್ತೀರಾ, ಪ್ರೀ ಮಾರ್ಕೆಟ್ ಬಗ್ಗೆ ಕೇಳಿದ್ರೆ. ನೋಡಿ, ನಾಳೆ ಏನಾಗುತ್ತೆ ಅಂತ ನಾವು ಇವತ್ತೇ ಒಂದು ಲೆವೆಲ್ನ ಒಂದು ಜಸ್ಟಿಫಿಕೇಶನ್ ಕೊಟ್ಕೊಂಡು ಹೋಗಿರ್ತೀವಿ. ಅದೇ ರೀತಿ ಓಪನ್ ಆದರೆ ವೆಲ್ ಆ್ಯಂಡ್ ಗುಡ್, ನಮಗೆ ಇನ್ನೂ ಕಾನ್ಫಿಡೆನ್ಸ್ ಇರುತ್ತೆ ಆ ರೀತಿ ಆಗುತ್ತೆ ಅಂತ. ಆ ರೀತಿ ಆಗಿಲ್ಲ ಅಂತಂದರೆ ನಾವು ಓ ನಮ್ಮ ರೀತಿ ಆಗ್ತಾ ಇಲ್ಲ ಅಂತೇಳಿ ನಾವು ವೆಯ್ಟ್ ಮಾಡ್ತೀವಿ, ಮಾರ್ಕೆಟ್ ಯಾವ ರೀತಿ ಆಗ್ತಾ ಇದೆ ಅಂತ ನೋಡಿಕೊಂಡು ಆಮೇಲೆ ಎಂಟ್ರಿ ಆಗಬೇಕು. ಸೊ ಎಂಟ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಒಬ್ಬ ಆಪ್ಷನ್ ಬೈರ್ಸಿಗೆ ಹೇಳ್ತಾ ಇದ್ದೀನಿ. ನೀವು ಎಂಟ್ರಿ ಎಷ್ಟು ನೀವು ಕ್ಲೀನಾಗಿ ಡಿಸಿಪ್ಲಿನ್ ಆಗಿ ಮಾಡ್ತಿರೋ ಆಮೇಲೆ ನಿಮ್ಮ ಟ್ರೇಡ್ ತುಂಬ ಈಸಿಯಾಗಿರುತ್ತೆ, ಈಸಿಯಾಗಿ ಎಕ್ಸಿಟ್ ಕೂಡ ಆಗ್ಬೋದು. ನೀವು ಎಂಟ್ರಿ ತಪ್ಪು ಮಾಡಿದ್ರಿ ಅಂತಂದರೆ ನಿಮಗೆ ಟ್ರೇಡಿಂದ ಎಕ್ಸಿಟ್ ಆಗೋಕ್ಕಾಗೋದಿಲ್ಲ, ಆಗ ನೀವು ನೆಗೆಟಿವ್ ಆವರೇಜಿಂಗ್ ಮಾಡ್ಕೊಂಡು ಹೋಗ್ತೀರಾ, ನೀವು ಕ್ಯಾರಿ ಫಾರ್ವರ್ಡ್ ಮಾಡೋಕೆ ಹೋಗ್ತೀರಾ, ನೀವು ಲಾಸ್ನ ಅನುಭವಿಸ್ತೀರಾ. ಸೊ ಆಪ್ಷನ್ ಬೈಯಿಂಗಲ್ಲಿ ಯಾರಾದರೂ ತುಂಬ ದೊಡ್ಡ ಲಾಸ್ ಮಾಡ್ಕೊತಾ ಇದ್ದೀನಿ ಅಂತ ಯಾರಾದರೂ ಹೇಳ್ತಾ ಇದ್ದೀರಾ ಅಂದರೆ ಒಂದೇ ಕಾರಣ, ನೀವು ಮಾರ್ಕೆಟ್ ವಿರುದ್ಧ ಜಿದ್ದಿಗೆ ಬಿದ್ದಿರ್ತೀರ, ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀರ ಪೊಸಿಷನ್ನ, ಅದಕ್ಕೋಸ್ಕರನೇ ಇದೆಲ್ಲ ನಿಮ್ಗೆ ಅನುಭವ ಆಗಿರುತ್ತೆ. ದಯವಿಟ್ಟು ಅನಲೈಸ್ ಮಾಡ್ಕೊತ ಹೋಗಿ, ಆ ರೀತಿ ಯಾರಿಗಾದ್ರು ಲಾಸ್ ಆಗ್ತಾ ಇದೆ ಅಂತಂದರೆ ಹೆಲ್ಪ್ ಬೇಕು ಅಂತಂದರೆ ದಯವಿಟ್ಟು ಮೈಂಡ್ಫುಲ್ ಸೆರಿಸಿಗೆ ಹೋಗಿ ಸೈಕಾಲಜಿಕಲ್ ಹೆಲ್ಪ್ ಸಿಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಯಾರಾದರೂ ಟ್ರೇಡಿಂಗಲ್ಲಿ ಆಲ್ರೆಡಿ ಸುಮಾರು ದಿನದಿಂದಿದ್ದೀರಾ ಅಂತಂದರೆ ದಯವಿಟ್ಟು ಟ್ರೇಡ್ ಟೂಲ್ಸ್ ಪ್ಲೇಯರ್ ಲಿಸ್ಟ್ನ ಚೆಕ್ಔಟ್ ಮಾಡಿ, ಹೊಸಬ್ರು ಯಾರು ಬಂದಿರೋ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಯರ್ಸ್ನ ಚೆಕ್ಔಟ್ ಮಾಡಿ. ಎಲ್ಲದೂ ಕೂಡ ಪ್ಲೇ ಲಿಸ್ಟ್ ಸೆಕ್ಷನ್ನಲ್ಲಿ ಸಪರೇಟ್ ಆಗಿ ಡೀಟೇಲ್ ಆಗಿದೆ, ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದ್ರೆ, ನೋಡಿ ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ ಒಳ್ಳೆ ಮೂಮೆಂಟ್ ಬರೆದಿರುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ 350 ಪಾಯಿಂಟ್ ಎಲ್ಲ ಏನು ಒಂದು ಝೋನೇ ಅಲ್ಲ, ಬಟ್ ನೀವು ಸ್ವಲ್ಪ ನೋಡ್ತಾ ಬನ್ನಿ, 7-8 ಸರಿಸುಮಾರು 3 ದಿನದಿಂದ 6-7-8 ಅಲ್ವಾ. ಸೊ 3 ದಿನದಿಂದ ನಿಮಗೆ ಒಂದೇ ಝೋನಲ್ಲಿದೆ, ಅಂದರೆ ಸರಿಸುಮಾರು 350 ಝೋನಲ್ಲಿದೆ. ಅಂದರೆ 6ನೇ ತಾರೀಕಿಂದ ನೀವು ಲೆಕ್ಕ ಹಾಕಿದ್ರೆ 44,010 ಒಂದು ಲೋ ಮಾಡಿದ್ಬಿಟ್ರೆ, ಇವತ್ತು ಮಾಡಿದಂಥ 44,320-330 ಹೈ ಬಿಟ್ಟರೆ 350 ಅಂತ ಅಂದ್ಕೊಂಡ್ರೆ ನೀವು 350 ಪಾಯಿಂಟ್ಗಳ ಮೂಮೆಂಟಲ್ಲಿ 3 ದಿನ ನಿಂತಿದೆ ಬ್ಯಾಂಕ್ ನಿಫ್ಟಿ. ಸೊ ನಾಳೆ ಏನು ಅಂತ ಒಂದು ಮಾನಿಟರಿ ಪಾಲಿಸಿಯಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಆದ್ರೂ ಫ್ಲಾಟೇ ಆಗುತ್ತೆ ಅಂತ ಅಂದ್ಕೊಂಡ್ರು, ಅಕಸ್ಮಾತ್ ಏನಾದರೂ ಒಂದು 0.25% ಕಮ್ಮಿ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ಅವಾಗ ಇಂಟ್ರೆಸ್ಟ್ ರೇಟ್ ಮತ್ತೆ ಜಾಸ್ತಿ ಆಗುತ್ತೆ. ಯಾರ್ಯಾದರೂ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಬಗ್ಗೆನೂ ನಾನು ಒಂದು ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೀನಿ. ನಿಮ್ಮದು ಯಾವುದು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಆಗಿರ್ಬೋದು, ಈ ರೀತಿ ಸ್ಕೀಮ್ಗಳಲ್ಲಿ ಜಾಸ್ತಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದರಿಂದಾಗಿ PPFಲ್ಲೂ ಕೂಡ ಜಾಸ್ತಿ ಆಗ್ಬೋದು. PPFಲ್ಲೂ ತುಂಬ ಸುಮಾರು ದಿನದಿಂದ ಜಾಸ್ತಿ ಆಗಿಲ್ಲ, ಸೊ ಅದೆಲ್ಲ ಸಾಧ್ಯತೆ ಇರುತ್ತೆ. ಬಟ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ಆಲ್ರೆಡಿ 8.2% ಮಾಡಿದರೆ ನಿವೃತ್ತಿ ಹಣವನ್ನು ಹೇಗೆ ನೀವು ಹೂಡಿಕೆ ಮಾಡ್ಬೋದು ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಯಾರಾದರೂ ಸೀನಿಯರ್ ಸಿಟಿಸನ್ಸ್ ನೋಡ್ತಾ ಇದ್ದೀರಾ ಅಥವಾ ರಿಟೈರ್ಮೆಂಟ್ಗೆ ಹತ್ತಿರ ಇದ್ದೀರಾ ಅಂದರೆ ದಯವಿಟ್ಟು ಆ ವೀಡಿಯೋನ ಚೆಕ್ಔಟ್ ಮಾಡಿ, ಈ ವೀಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಈಗ ನೀವು ಲಾಕಿನ್ ಮಾಡಿದ್ರೆ ಮುಂಬರೋ 5 ವರ್ಷಗಳ ತನಕನೂ ನಿಮ್ಮದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ 8.2% ಲಾಕ್ ಆಗಿರುತ್ತೆ. ಸೊ ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಸೇಫ್ ಸೆಗ್ಮೆಂಟಲ್ಲಿ ನಾನು ಯಾರಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರಾದರೂ ಎದುರು ನೋಡ್ತಾ ಇದ್ದಾರೆ ಅಂದರೆ ಖಂಡಿತ ನೀವು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನ ನೀವು ಕನ್ಸಿಡರ್ ಮಾಡ್ಬೋದು. ಅಫ್ಕೋರ್ಸ್ ನಿಮಗೆ 60 ವರ್ಷ ಆಗಿರಬೇಕು ಅದಕ್ಕೆ ಅಂತವರು ಅದನ್ನ ಚೆಕ್ಔಟ್ ಮಾಡ್ಬೋದು. ಆಲ್ರೆಡಿ ಸ್ಯಾಲರಿ ಇದ್ದೀರಾ ಅಂತಂದರೆ ನೀವು PFಅಲ್ಲಿ 12% ಕಾಂಟ್ರಿಬ್ಯೂಷನ್ನ ಮಾಡ್ಕೋಬಹುದು ಅಥವಾ ನೀವು PPF ಕಾಂಟ್ರಿಬ್ಯೂಷನ್ ಕೊಡಬೇಕು ಕೂಡ ನೀವು ಯೋಚನೆ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 3 ದಿನದಿಂದ 350 ಪಾಯಿಂಟ್ ಎಲ್ಲ ಇದೆ, ಬಟ್ ಓವರಾಲ್ ಇಂಟ್ರಾ ಡೇ ನೀವು ನೋಡೋದಾದ್ರೆ ಸಣ್ಣ ಸಣ್ಣ ಝೋನಲ್ಲೇ ಇದೆ. ನೋಡಿ, ನಿಮಗೆ ಕ್ಲೋಸಿಂಗ್ ಟೈಮಲ್ಲಿ ನಿಮ್ಗೆ ಒಂದು ಮೂಮೆಂಟ್ ಬಂತು, ಅದೇ ರೀತಿಯಾಗಿ ಓಪನಿಂಗ್ ಟೈಮಲ್ಲಿ ಗ್ಯಾಪ್ ಅಪ್ ಆಗೋಯಿತು. ಸೊ ಬೇರೆ ದಿನ ನೀವು ನೋಡೋದಾದ್ರೆ ಇಡೀ ದಿನ ಒಂದೇ ರೇಂಜಲ್ಲೇ ಓಡಾಡ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಹಾಗಾಗಿ ತುಂಬ ಬೋರಿಂಗ್ ಅಂತ ಅನ್ಸಿರುತ್ತೆ ಬ್ಯಾಂಕ್ ನಿಫ್ಟಿ. ನಾಳೆ ಆ ಬೋರಿಂಗಿಗೆ ಒಂದು ಉತ್ತರ ಕೊಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ತುಂಬ ಒಳ್ಳೆ ಲೆವೆಲಲ್ಲಿ ಬಂದು ಕ್ಲೋಸ್ ಮಾಡಿದೆ. ಇವತ್ತು ಯಾರಾದ್ರು ಪೊಸಿಷನ್ ತೊಗೊಂಡಿದ್ರು ನೀವು ಪಿ ಟ್ರೇಡು, ನಿಮಗೆ ಇಲ್ಲಿ ತನಕ ಬಂತು ಆದರೆ ವಾಪಸ್ ಅದೇ ಲೆವೆಲ್ಗೆ ಬಂದು ಕ್ಲೋಸ್ ಆಯಿತು. ಸೊ ಪಿ ಟ್ರೇಡಲ್ಲಿ ನಾನು ಇಂಟ್ರೆಸ್ಟಿಂಗ್ ಇರೋದಿಲ್ಲ ನಿಮ್ಗೆ ಹೇಳಿದ್ದೀನಿ ಕೂಡ. ಸೊ ಸಿ ಟ್ರೇಡು ನಿಮಗೆ ಆಪರ್ಚುನಿಟಿ ಸಿಕ್ಕಿದಾಗ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಅಂತ ಕೆಲವರು ಅನಲೈಸ್ ಮಾಡಿದಿರ ವೆಲ್ ಆ್ಯಂಡ್ ಗುಡ್, ಇಲ್ಲಿ ಬಂದಾಗಲೇ ಹೇಳಿದಿರ ನೀವು ಡಬ್ಲ್ಯೂ ಪ್ಯಾಟರ್ನ್ ಅಂತ, ಕರೆಕ್ಟ್ ಆಗಿದೆ ಸರ್ ನಿಮ್ಮ ಅನಾಲಿಸಿಸ್. ಸೊ ಆ ರೀತಿಯಾಗಿ ನೀವು ಅನಾಲಿಸಿಸ್ ಮಾಡಿ ನೀವು ನೋಡ್ಕೊತ ಹೋದರೆ ನಿಮಗೆ ಟ್ರೇಡ್ಗಳು ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಎಗೇನ್ ನಾನು ಹೇಳ್ತಾ ಇದ್ದೀನಿ, ಬ್ಯಾಂಕ್ ನಿಫ್ಟಿನಲ್ಲಿ ಒಂಡೇ ಕ್ಯಾಂಡ್ಲಿಗೆ ಹೋದರೆ ನೋಡಿ, ಇವಾಗ ನಿಫ್ಟಿನಲ್ಲೂ ಕೂಡ ಸಪೋರ್ಟ್ ಬಂದಿದೆ. ಬ್ಯಾಂಕ್ ನಿಫ್ಟಿ ಇವಾಗ ಮತ್ತೆ ಯೋಚನೆ ಮಾಡ್ಬೋದು ಏನು ಒಂದು ಆಲ್ ಟೈಮ್ ಹೈ ಮಾಡಿತ್ತಲ್ಲ ಅದರ ಮೇಲೆ ಸಸ್ಟೈನ್ ಮಾಡೋಕ್ಕೆ. ಅಂದರೆ ನಾಳೆ 44,500 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಪ್ಷನ್ ಚೈನ್ನ ನೋಡಿಲ್ಲ, ಆಪ್ಷನ್ ಚೈನ್ ನೋಡಿದ್ರು ತುಂಬ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಒಂದು ಪ್ರೈಸ್ ಆಕ್ಷನ್ ಬರ್ತಾ ಇತ್ತು,
ನೋಡಿ 15 ಮಿನಿಟ್ಸ್ ಹಾಕೊಂಡ್ರೆ ನಿಮಗೆ ಇಲ್ಲೊಂದು ಗ್ಯಾಪ್ ಆಗಿಬಿಟ್ಟು ಕೆಳಗಡೆ ಬಂದಿತ್ತು ಕಾಣಿಸ್ತಾ ಇದೆಯಲ್ಲಿ. ಮೊನ್ನೆ ಒಂದಿನ ಗ್ಯಾಪ್ ಡೌನ್ ಆಗಿ ಕೆಳಗಡೆ ಬಂದಿತ್ತು, ಅದೇ ಇವಾಗ ರೆಸಿಸ್ಟೆನ್ಸ್ ರಾಕ್ಟ್ ಆಗ್ತಾ ಇದೆ. ಈ ಝೋನ್ನ ನಾಳೆ ಬ್ರೇಕ್ ಆದರೆ ಈ ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪನ್ನು ಫಿಲ್ ಮಾಡಕ್ಕೆ ಬರ್ಬೋದು. ಅಂದರೆ ಸರಿ ಸುಮಾರು 44,400 ರಿಂದ 420 ಲೆವೆಲ್ಲು ನಾಳೆ ಬಂದು ಟೆಸ್ಟ್ ಆಗುತ್ತೆ. ಅದೇ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಅದ್ರ ಮೇಲೆ ಹೋದರೆ 44,500 ಯಾವ ರೀತಿ ಟೆಸ್ಟ್ ಮಾಡ್ತೀವಿ ಅಂತ ನೋಡಿ. ಅದಾದಮೇಲೆ ಇನ್ನೂ ಕೂಡ ನಿಮಗೆ ಟ್ರೆಂಡಿಂಗ್ ಮೂವ್ ಬರೋಕ್ಕೆ ಸಾಧ್ಯತೆ, ಯಾಕೆಂದರೆ 3 ದಿನದಿಂದ 350 ಪಾಯಿಂಟ್ ಮೂಮೆಂಟಲ್ಲೇ ನಿಂತಿದೆ. ನಾಳೆ 44,600-700 ಕಡೆಗೂ ಹೋಗ್ಬೋದು. ಅಂತ ಒಂದು ಟ್ರೆಂಡಿಂಗ್ ಮೂವ್ ಬಂದರೆ ಒಂದು 400-500 ಪಾಯಿಂಟ್ ಮೂಮೆಂಟ್ ಕೂಡ ಸಿಗೋಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಅಫ್ಕೋರ್ಸ್ ನೀವು ಬ್ಯಾಂಕಿಂಗ್ ಸೆಕ್ಟರ್ನ ಟ್ರ್ಯಾಕ್ ಮಾಡ್ತಾ ಹೋಗಬೇಕು. HDFC ಬ್ಯಾಂಕ್, ICICI ಬ್ಯಾಂಕ್, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈಗ ಸ್ಟಾಕ್ಸ್ ಓವರ್ವ್ಯೂ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ಟಾಕ್ಸ್ ಓವರ್ವ್ಯೂನಲ್ಲಿ ನಾವು ತಗೊಂತಾರ ಮೊದಲನೇ ಸ್ಟಾಕು ಬ್ರಿಟಾನಿಯಾ. ನೋಡಿ, HUL ಆಗಲಿ, ಬ್ರಿಟಾನಿಯಾ ಆಗಲಿ, ನೆಸ್ಲೆ ಆಗಲಿ, ಇದೆಲ್ಲ FMCG ಸೆಕ್ಟರ್ ಸ್ಟಾಕ್ಸು. ನಿಮ್ಗೆ ಯಾವಾಗಲೂ ಹೇಳ್ತಾನೆ ಬಂದಿದ್ದೀನಿ, FMCG ಸೆಕ್ಟರ್ ಅನ್ನೋದು ಒಂದು ಡಿಫೆನ್ಸ್ ಸೆಕ್ಟರ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಲೇಬೇಕು. ಯಾಕೆಂತಂದರೆ ಏನೇ ಪ್ರಳಯ ಆಗಲಿ, ಏನೇ ಕೋವಿಡ್ ಬರಲಿ, ನಾವು ಡೈಲಿ ವಸ್ತುಗಳು ಅಂತ ಏನಿರುತ್ತೆ, ನಾವು ಶಾಂಪು ಆಗಿರ್ಬೋದು, ಸೋಪ್ ಆಗಿರ್ಬೋದು, ಈ ರೀತಿ ಎಲ್ಲ ಪ್ರಾಡಕ್ಟ್ಸು ಇದೆ ಅಲ್ವಾ, ಅದನ್ನು ನಾವು ಉಪಯೋಗಿಸೋದನ್ನು ಬಿಡೋದಿಲ್ಲ. ಬಿಸ್ಕೆಟ್ ಪ್ಯಾಕೆಟ್ ಆಗಿರ್ಬೋದು, ಬ್ರಿಟಾನಿಯಾ ಅಂತಂದರೆ. ಸೊ ಆ ರೀತಿಯ ಒಂದು ಎಸೆನ್ಷಿಯಲ್ ವಸ್ತುಗಳಿಗೆ ಸೇರುವಂಥ ಕ್ಯಾಟಗರಿ ಎಲ್ಲ ನಿಮಗೆ FMCG ಸೆಕ್ಟ್ರಲ್ಲಿ ಇರೋದ್ರಿಂದ ಆ ಸೆಕ್ಟರ್ ಕೂಡ ನಿಮಗೆ ತುಂಬ ಒಂದು ಲಾಂಗ್ ರನ್ನಲ್ಲಿ ನಿಮಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ದಲೇ ಇರ್ಬೋದು. ಅಂದರೆ ಒಂದು ಸ್ಟೇಬಲ್ ಆಗಿ ಹೋಗ್ತಾ ಇರುತ್ತೆ, ಬಟ್ ನಿಮಗೆ ಒಂದು ಡಿಫೆನ್ಸ್ ಥರ ಆಕ್ಟ್ ಆಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಕುಷನ್ನ ಕೊಡುತ್ತೆ. ಯಾವ ರೀತಿಯಾಗಿ ಈಕ್ವಿಟಿ ಡೆಟ್ಟನ್ನು ನಾವು ನೋಡ್ತೀವೋ ಅದೇ ರೀತಿಯಾಗಿ ಈಕ್ವಿಟಿನಲ್ಲಿ ವಿತ್ ಇನ್ ಈಕ್ವಿಟಿ ನಿಮಗೆ ಒಂದು ಕುಷನ್ನ ಕೊಡುವಂಥದ್ದು ಯಾವತ್ತು ನಿಮಗೆ FMCG ಸೆಕ್ಟರ್ ಆಗಿರುತ್ತೆ. ನೋಡಿ, ಇವಾಗ ಆಲ್ ಟೈಮ್ ಹೈಯಲ್ಲಿ ಬಂದಿದೆ. ಕಾಸ್ಟ್ಲಿ ಸ್ಟಾಕ್ ಅಂತ ಅಂದ್ಕೊಂಡ್ಬಿಡ್ತಾರೆ ಕೆಲವರು. 4,000 ರೂಪಾಯಿ 5,000 ರೂಪಾಯಿ ಸ್ಟಾಕ್ ಹೇಳಿದ್ರೆ ಯಾರು ಅಷ್ಟು ಒಂದು ಬೆಂಬಲನ ವ್ಯಕ್ತಪಡಿಸಲ್ಲ. ಅದಕ್ಕೋಸ್ಕರ ನಾನು ಇಂಥ ಸ್ಟಾಕ್ಗಳ ಬಗ್ಗೆ ಮಾತಾಡ್ತಾ ಹೋಗಲ್ಲ. ಬಟ್ ನೀವು ಓವರ್ ಆಲ್ ನೋಡ್ತಾ ಹೋದ್ರೆ ನೋಡಿ ಎಂಥ ಕ್ಲೀನಾಗಿ ಪ್ರೈಸ್ ಆಕ್ಷನ್ ಆಗ್ತಾ ಇದೆ. ಸೊ ಆಲ್ ಟೈಮ್ ಹೈಗೆ ಬಂದಿದೆ. ಖಂಡಿತವಾಗ್ಲೂ ಈ ಝೋನ್ ಅಕ್ಯುಮುಲೇಟ್ ಮಾಡ್ಕೊಳಕ್ಕಲ್ಲ, ವಾಪಸ್ ಬರಲಿ. 4,400 ಈ ಝೋನ್ ಇದಕ್ಕೆ ನಾ ಕೆಳಗಡೆ ಬಂದರೆ ನೀವು ಇನ್ವೆಸ್ಟ್ ಮಾಡೋರು ಈ ಟ್ರೆಂಡ್ ಲೈನ್ ಆಧಾರದಲ್ಲಿ ಈ ಝೋನಿಗೆ ಬಂದಾಗ 4,400 ಈ ಝೋನಲ್ಲಿ ಬಂದಾಗ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನೋಡಿ, ಲಾಂಗ್ ರನ್ನಲ್ಲಿ ಯಾವತ್ತು ನೋಡಿ ಪೋರ್ಟ್ಫೋಲಿಯೋ ಯಾವ ರೀತಿ ಇರಬೇಕು ಅಂತಂದರೆ, ಈಗ ನಿಫ್ಟಿ ಏನು ಮಾಡ್ತಾ ಇದೆ, ಆಲ್ ಟೈಮ್ ಹೈ ಹತ್ರ ಹೋಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಹತ್ರ ಹೋಗ್ತಾ ಇದೆ. ಈ ಸ್ಟಾಕು ಕೂಡ ಆಲ್ ಟೈಮ್ ಹೈ ಹತ್ರ ಹೋಗ್ತಾ ಇದೆ. ನೋಡಿ, ಇದು ಅಲೈನ್ ಆಗಿದೆ. ನಿಫ್ಟಿಗೆ ಯಾವ ರೀತಿ ಪರ್ಫಾರ್ಮ್ ಆಗ್ತಾ ಇದೆಯೋ ಅದೇ ರೀತಿ ಅಲೈನ್ ಆಗ್ತಾ ಇದೆ. ಇಂಥ ಸ್ಟಾಕ್ಗಳೇ ನಿಮಗೆ ಲಾಂಗ್ ರನ್ನಲ್ಲಿ ಪರ್ಫಾರ್ಮ್ ಮಾಡುವಂಥದ್ದು ಒಳ್ಳೆ ರೀತಿಯಾದಂಥ ರಿಟರ್ನ್ ಕೊಡುವಂಥದ್ದು. ಹಾಗಾಗಿ ಇಂಥ ಸ್ಟಾಕ್ಗಳು ತುಂಬ ಒಂದು ಬ್ಲೂ ಚಿಪ್ ಸ್ಟಾಕ್ಗಳು, ಡೈಮಂಡ್ ಸ್ಟಾಕ್ಗಳು ಅಂತ ಕರೆಸ್ಕೊತವೆ. ಜೊತೆಗೆ ಇನ್ನೊಂದು ನಾವು ನೋಡ್ತಾ ಇರುವಂಥದ್ದು ನೆಸ್ಲೆ ಇಂಡಿಯಾ. ನೆಸ್ಲೆ ಇಂಡಿಯಾದಲ್ಲೂ ನೋಡಿ ಸುಮಾರು ಪ್ರಾಡಕ್ಟ್ಸ್ ಇದೆ. ಸೊ ಮಕ್ಕಳಿಗಂತೂ ಮ್ಯಾಗಿ ಆಗಲಿ ಮತ್ತೊಂದಾಗಲಿ ನಿಮಗೆ ಗೊತ್ತೇ ಗೊತ್ತಿದೆ ಯಾವ ರೀತಿ ಅಂತ. ಇದು ನೋಡಿ ಲಾಂಗ್ ರನ್ ನೋಡೋದಾದ್ರೆ, ಇವಾಗ ವೀಕ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ, ನೀವು ಮಂತ್ಲಿ ಕ್ಯಾಂಡಲ್ ಹೋಗಿ ನೋಡೋದಾದ್ರೂ ಈಗ ಆಲ್ ಟೈಮ್ ಹೈ ಇದೆ. ನಿಫ್ಟಿ ಯಾವ ರೀತಿ ಇದೆ, ಆಲ್ ಟೈಮ್ ಹೈ ಇದೆ. ಇದು ಕೂಡ ಆಲ್ ಟೈಮ್ ಹೈ ಹೋಗ್ತಾ ಇದೆ. ಸೊ ಇದರಲ್ಲೂ ನೀವು ಓವರಲ್ ನೋಡೋದಾದ್ರೆ ಈ ಟ್ರೆಂಡ್ ಲೈನ್ನ ಬಿಟ್ಟು ಕೆಳಗಡೆ ಬಂದೇ ಇಲ್ಲ. ಸೊ ಈ ಟ್ರೆಂಡ್ ಲೈನ್ ಹತ್ರ ಬಂದಾಗ ನೀವು ಇನ್ವೆಸ್ಟ್ ಮಾಡೋದು ಆಪರ್ಚುನಿಟಿ ನೋಡ್ತಾ ಹೋಗ್ಬೋದು. ಬಟ್ ಲಾಂಗ್ ರನ್ ನೋಡಿ ಮಂತ್ ಆನ್ ಮಂತ್ ನೋಡೋದಾದ್ರೆ ಮೇಲ್ಗಡೆನೆ ಹೋಗ್ತಾ ಇರುತ್ತೆ ಸ್ಟಾಕ್ಗಳು. ಇದನ್ನು ಕಾಸ್ಟ್ಲಿ ಸ್ಟಾಕ್ ಅಂತ ಅನ್ಕೋಬಹುದು. ಅಫ್ಕೋರ್ಸ್ ಇದು ತುಂಬ ಕಾಸ್ಟ್ಲಿ ಆಗ್ಬೋದು. ಒಬ್ಬರಿಗೆ ನೀವು ಒಂದು ಸ್ಟಾಕ್ ಇದರಲ್ಲಿ ತಗೋಬೇಕು ಅಂತಂದರೆ ಒಂದು ಶೇರಿಗೆ ನೀವು 22,367 ರೂಪಾಯಿ ಕೊಡಬೇಕು. ಬಟ್ ಚಾರ್ಟ್ ಅನಾಲಿಸ್ ಮಾಡೋಕೆ ಏನೂ ದುಡ್ಡು ಕೊಡಬೇಕಾಗಿಲ್ಲ. ಹಾಗಾಗಿ ಚಾರ್ಟ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಜೊತೆಗೆ HAL ಬಗ್ಗೆನೂ ಕೇಳಿದ್ರ ನೋಡಿ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಡಿಫೆನ್ಸ್ ಸೆಕ್ಟರ್ಲಿ ನಮ್ಮದೇ ಆದಂಥ ಗೌರ್ಮೆಂಟ್ ಸ್ವಾಧೀನದಲ್ಲಿ ಸುಮಾರು ಥರದ ಒಂದು ಸ್ವದೇಶಿ ನಿರ್ಮಿತ ಒಂದು ಏರ್ಕ್ರಾಫ್ಟ್ಗಳನ್ನು ಹೊರತರ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ನಾನು ಹಿಂದೆ ಒಂದ್ಸಲ ಮಾತಾಡಿದ್ದೆ, 2000-2008 ಲೆವೆಲಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ಬಟ್ ಆ ಝೋನಿಗೆ ನಮಗೆ ಬರಲಿಲ್ಲ. ಇಲ್ಲಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅಲ್ಲಿ ಬರಲಿಲ್ಲ. ಅದಾದ್ಮೇಲೆ ಕೈಗೆ ಸಿಗಲಿಲ್ಲ. ಸುಮಾರು ಜನ ಇದನ್ನೇ ಹೇಳಿದಾರೆ ಕೈಗೆ ಸಿಗ್ತಾ ಇಲ್ಲ ಅಂತ. ಸರ್, ದಯವಿಟ್ಟು ಚೇಂಜ್ ಮಾಡೋಕೆ ಹೋಗ್ಬಿಡಿ. ನಿಮ್ಮ ಪ್ರೈಸಿಗೆ ಬರೋ ತನಕ ವೇಟ್ ಮಾಡಿ. ಕನಿಷ್ಠ ಪಕ್ಷ ನಾನು ಇದರಲ್ಲಿ 3,000-3,000 ಲೆವೆಲ್ಗೆ ಕೆಳಗಡೆ ಬರೋ ತನಕ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗಲ್ಲ. ಬಟ್ ಲಾಂಗ್ ರನ್ನಲ್ಲಿ HAL ನೀವು ಖಂಡಿತವಾಗ್ಲೂ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಯಾಕೆಂದರೆ ಮುಂಬರೋ ದಿನಗಳಲ್ಲಿ ಪ್ರತಿಯೊಂದು ದೇಶನೂ ಕೂಡ ಹೆಚ್ಚಿಗೆ ಡಿಫೆನ್ಸ್ ಸೆಕ್ಟರ್ಲ್ಲಿ ಅಲೋಕೇಟ್ ಮಾಡೋಕೆ ನೋಡ್ತಾರೆ. ಲಾಸ್ಟ್ ಟರ್ಮ್ ನಿಮ್ಮ ಬಜೆಟ್ ನೋಡೋದಾದ್ರೂ ಬಜೆಟ್ ಬೇಸಿಕ್ಸ್ ಅಂತ ಒಂದು ವೀಡಿಯೋ ಮಾಡಿದ್ದೆ. ಅದರಲ್ಲೂ ನೀವು ನೋಡೋದಾದ್ರೆ ನಿಮಗೆ ಜಾಸ್ತಿ ನಮಗೆ ಏನು ಡಿಫೆನ್ಸ್ ಸೆಕ್ಟರಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂಬರೋ ದಿನಗಳಲ್ಲಿ ಡಿಫೆನ್ಸ್ ಅನ್ನೋದು ತುಂಬ ಒಂದು ಒಳ್ಳೆಯ ಪಾತ್ರವನ್ನು ನಿಭಾಯಿಸುತ್ತೆ ಬಜೆಟಲ್ಲಿ. ಹಾಗಾಗಿ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಇರುವಂಥದ್ದು ತುಂಬ ಒಳ್ಳೆಯದನ್ನೇ ನೀವು ಕನ್ಸಿಡರ್ ಮಾಡ್ಬೋದು. ಸೊ HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ನೋಡಿ, HDFC ಬ್ಯಾಂಕ್ ವೆರಿ ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲೊಂದು ಝೋನಲ್ಲಿ ಓಪನ್ ಆಗ್ತಾ ಇತ್ತು, ಕೆಳಗಡೆ ಬರ್ತಾ ಇತ್ತು, ಮತ್ತು ಅದೇ ಝೋನಲ್ಲಿ ಮೇಲೆ ಹೋಗ್ತಾ ಇತ್ತು. ಈ ರೀತಿ ಒಂದು ಕೆರೆದಡ ಕೆರೆದಡ ಮಾಡ್ತಾ ಇದ್ರು. ಈ ಝೋನು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ ಝೋನ್ ಆದಮೇಲೆ ಒಂದು ಸಲ ಕೆಳಗಡೆ ಬಂದು ಕೆಳಗಡೆ ಬಂದಾದಮೇಲೆ ನಿಮಗೆ ವಾಪಸ್ಸು ಒಂದು ಪ್ಯಾಟರ್ನ್ ಬಂತು, ಒಂದು ಕ್ಲೋಸಿಂಗ್ ಮಾಡಿದ್ರು. ಇಲ್ಲಿ ಏನು ಡಾಟ್ಗಳು ಕಾಣಿಸ್ತಾ ಇದೆ ನಿಮಗೆ, ಇದೆಲ್ಲ ಒಂದು ದಿನಾನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸ್ವಲ್ಪ ಝೂಮ್ ಮಾಡ್ತೀನಿ, ಈಸಿ ಆಗ್ಬೋದು. ನೋಡಿ, ಈ ಡಾಟ್ಗಳೆಲ್ಲ ಒಂದು ದಿನಾನ ಸೂಚಿಸ್ತಾ ಇದೆ. ಈ ಝೋನ್ ಏನಿದೆ 1625 ಝೋನಿಂದ ಕೆಳಗಡೆ ಬಂತು, ಒಂದು ಸಲ ಒಂದು ಕ್ಲೋಸಿಂಗ್ ಟೈಮಲ್ಲಿ ಮೇಲ್ಗಡೆ ತೊಗೊಂಡೋಗಿ ಮಾಡಿದ್ರು. ಅದೇ ಝೋನಲ್ಲಿ ಓಪನ್ ಆಯಿತು, ಕೆಳಗಡೆ ಬಂತು, ಒಂದು ಬಸ್ ಸ್ಟ್ಯಾಂಡ್ ಮಾಡ್ತು, ಮತ್ತೆ ಇನ್ನೊಂದು ಹೈ ಮೇಲ್ಗಡೆ ಕ್ಲೋಸ್ ಮಾಡಿದ್ರು. ಎರಡು ದಿನ ಹೈ ಎಂಡಲ್ಲಿ ಬಂದು ಕ್ಲೋಸ್ ಆಯಿತು. ಅದಾದಮೇಲೆ ಏನಂತೂ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದಾಗ ಏನೊಂದು ರೆಸಿಸ್ಟೆನ್ಸ್ ಇತ್ತು, ಅದ್ರ ಮೇಲ್ಗಡೆ ಓಪನ್ ಆಯಿತು, ಅದೇ ಸಪೋರ್ಟ್ ಥರ ಆಕ್ಟ್ ಆಗ್ತಾ ಇತ್ತು. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತು, ಆದರೆ ಅದರಿಂದ ಸಸ್ಟೈನ್ ಮಾಡೋಕ್ಕಾಗಲಿಲ್ಲ.
ನಿಮಗೆ ಎಲ್ಲ ಕಡೆಯಿಂದನೂ ಬಯರ್ಸ್ದು ಸಪೋರ್ಟ್ ಬರ್ತಾ ಇತ್ತು. ಅದಾದಮೇಲೆ ಒಂದ್ಸಲ ವೀಕ್ ಆಗಿ ಬಂದಿತ್ತು, ಮತ್ತೆ ಮೇಲ್ಗಡೆ ಓಪನ್ ಆಗಿತ್ತು, ಅಲ್ಲಿ ನಾನು ಕೆಳಗಡೆ ಬಂದಿತ್ತು. ನಿನ್ನೆ ಪ್ರಥಮ ಬಾರಿಗೆ ಒಂದು ವೀಕ್ ಸೆಂಟಿಮೆಂಟ್ ಆಯ್ತೇನೋ ಅನ್ನೋ ಥರ ಕ್ಲೋಸ್ ಆಗೋ ಥರ ಬಂದಿತ್ತು, 1590 1595 ಬಂದಿತ್ತು. ಅದನ್ನು ಹೇಳಿದ್ದೆ ಕೂಡ. ಅದಾದಮೇಲೆ ಮತ್ತೆ ನಿಮಗೆ ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಮಾಡಿದ್ರು. ನೋಡಿ, ಪಾಸಿಟಿವ್ ಅಂತ ಕ್ಲೋಸಿಂಗ್ ಆಗಿದ್ದು ಎಷ್ಟೋ ದಿನಗಳಾದಮೇಲೆ ಫಸ್ಟ್ ಟೈಮ್ ಪಾಸಿಟಿವ್ ಕ್ಲೋಸ್ ಆಗ್ತಾ ಇದೆ. ಅದಾದಮೇಲೆ ಇವತ್ತು ಅದೇ ಝೋನಲ್ಲಿ ಓಪನ್ ಆಗುತ್ತೆ, ಇನ್ನೂ ಮೇಲ್ಗಡೆ ಹೋಗಿ ಕ್ಲೋಸ್ ಆಗುತ್ತೆ. ಕಾಣಿಸ್ತಾ ಇದೆಯಾ ಇಲ್ಲಿ ಪ್ಯಾಟರ್ನ್ ಸಿಮಿಲಾರಿಟೀಸ್? ನೋಡಿ, ಇದನ್ನೆಲ್ಲ ಸ್ವಲ್ಪ ನೀವು ಅರ್ಥ ಮಾಡ್ಕೊತ ಹೋದರೆ, ಪ್ರೈಸ್ ಆಕ್ಷನ್ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಏನಾಗ್ಬೋದು, ನಾಳೆ ಮತ್ತೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಗ್ಯಾಪ್ ಅಪ್ ಓಪನಿಂಗ್ 1625 ಮೇಲ್ಗಡೆ ಆಗ್ಬೋದು, ಅಥವಾ ಇಮಿಡಿಯೇಟ್ ಆಗಿ ಫ್ಲೋನಲ್ಲಿ ನಮಗೆ 1625 ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಆವಾಗ ಖಂಡಿತವಾಗ್ಲೂ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಮೂಮೆಂಟ್ ಸಿಗೋಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ನಾನು ಪ್ರೈಸ್ ಆಕ್ಷನ್ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಯಾವ ರೀತಿಯಲ್ಲಿ ಸೆಲ್ಲರ್ಸಿಂದ ಬಯರ್ಸ್ ಕಡೆಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಅನಲೈಸ್ ಮಾಡ್ತಾ ಹೋದರೆ, ಇನ್ನೇನು ಬೇಕಾಗಿಲ್ಲ, ಇನ್ನು ಯಾವ ಇಂಡಿಕೇಟರ್ ಬೇಕಾಗಿಲ್ಲ, ಯಾವ ಮೂವಿಂಗ್ ಆವರೇಜ್ ಏನು ಬೇಕಾಗಿಲ್ಲ, ಕ್ಲೀನ್ ಚಾರ್ಟ್ಸನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ನೋಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ಐ ಸಿ ಸಿ ಬ್ಯಾಂಕ್ ಅಲ್ಲಿ ಹೇಳಿದ್ವಿ, ಈ ರೆಸಿಸ್ಟೆನ್ಸ್ ಝೋನ್ ಇದೆ, ಇದೇ ರೀತಿಯಾಗಿದೆ ಅಂತ. ಇವತ್ತು ನೋಡಿ ಒಂದು ವೀಕ್ ಆಗಿದೆ ಅಂತ ಅನ್ಸಿದ್ರು ನಿಮಗೆ 930 935 ಈ ಲೆವೆಲ್ ನಾನು ಏನು ಹೇಳ್ತೀನಿ ಆ ಲೆವೆಲ್ನ ಬಿಟ್ಕೊಟ್ಟಿಲ್ಲ, ವಾಪಸ್ ಬಂದಿದೆ. ಸೊ ನಾಳೆ 943 ಕ್ರಾಸ್ ಮಾಡಿ ಮೇಲ್ಗಡೆ ಹೋದರೆ ಮತ್ತೆ ICICI ಬ್ಯಾಂಕ್ ಆಲ್ ಟೈಮ್ ಹೈ ಕಡೆಗೆ ಹೋಗುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ಮೂವ್ಮೆಂಟ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಪ್ರೈಸ್ ಆಕ್ಷನ್ ಬಿಲೀವ್ ಮಾಡೋರಿಗೆ ಮತ್ತೊಂದು ಚಾರ್ಟ್, ಟಾಟಾ ಮೋಟರ್ಸ್ ಇವತ್ತು ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ. ನೋಡಿ, ಟಾಟಾ ಮೋಟರ್ಸಲ್ಲಿ ನಿಮಗೆ ಒಂದು ಲಾಂಗ್ ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಹೇಳಿದ್ದೆ. ನಿಮಗೆ 550 ಈ ಟಾರ್ಗೆಟ್ಗಳನ್ನೆಲ್ಲ ಹೇಳಾಗಿತ್ತು, ಆ 520 ಟಾರ್ಗೆಟ್ ಅದಾಯಿತು. ಅದಾದಮೇಲೆ ಈಗ 600 ಟಾರ್ಗೆಟ್ ಅಂತ ಹೇಳಿದ್ದೆ. ಬಟ್ 585 ರಿಂದ 590 ಝೋನ್ ಬರುತ್ತಲ್ಲ, ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ರು ಒಂದು ಪ್ರಾಫಿಟ್ ಬುಕ್ಕಿಂಗ್ನ ಮಾಡ್ಕೋಬಹುದು ಯಾರು ಇಲ್ಲೇ ಇನ್ವೆಸ್ಟ್ ಮಾಡಿದ್ರು. ಲಾಂಗ್ ಟರ್ಮ್ ಹೋಲ್ಡರ್ಸ್ ಆದರೆ ನೀವು ಖಂಡಿತ ವೆಯ್ಟ್ ಮಾಡಿ ಇನ್ನೊಂದು ಡಿಪ್ಪಲ್ ಬಂದಾಗ ನೀವು ಆ್ಯಡ್ ಮಾಡ್ಕೊತ ಹೋಗಿ. ಬಟ್ ಲಾಂಗ್ ಟರ್ಮ್ ಹೋಲ್ಡಿಂಗ್ಸ್ ಇದ್ರೂ ನಿಮಗೆ ನಾನೊಂದು ಏನು ಮಾಡಿದ್ದೀನಿ ವೀಡಿಯೋ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಅಂತ, ಅದನ್ನು ನೀವು ಚೆಕ್ಔಟ್ ಮಾಡಿದ್ರೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನೀವು ಒಂದು ಲಾಂಗ್ ಟರ್ಮ್ ಪ್ರಾಫಿಟ್ ಬುಕ್ಕಿಂಗ್ನ ಮಾಡ್ಕೋಬಹುದು, ಯಾಕೆಂದರೆ ಇದರಲ್ಲಿ 590 ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಈಗ ಆಲ್ರೆಡಿ ಫ್ಲೋಲ್ಲಿ ಹೋಗ್ತಾ ಇರೋದ್ರಿಂದ ಇಲ್ಲಿ ಹೋಗಿ ಮತ್ತೆ ನಮಗೆ ಒಂದು ಪಾಸ್ ಆಗಿ ಅದಾದಮೇಲೆ ಮತ್ತೆ ಬ್ರೇಕ್ಔಟ್ ಕೊಟ್ಟರೆ ಅದು ಕಂಟಿನ್ಯೂ ಮಾಡ್ಬೋದು. ಬಟ್ ಈ ಝೋನ್ ಬಂದಾಗ 590 585 ಈ ಝೋನಲ್ಲಿ ನೀವು ಖಂಡಿತವಾಗ್ಲೂ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಬಿ ಪಿ ಸಿ ಎಲ್ ನೋಡಿ ಒಂದು ಲಾಂಗ್ ಟರ್ಮಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾನೇ ಬರ್ತಾ ಇದೆ. ಈಗ 400 ಟಾರ್ಗೆಟ್ಗಳು ಮುಂಬರೋ ದಿನಗಳಲ್ಲಿ ಕಾಣಿಸುತ್ತೆ ಅಂತ ಅನಿಸ್ತಾ ಇದೆ. 400 ಒಂದು ರೆಸಿಸ್ಟೆನ್ಸ್ ಆಗಿದೆ, ಒಳ್ಳೆ ಪ್ಯಾಟರ್ನಲ್ಲಿ ಹೋಗ್ತಾ ಇದೆ ಬಿ ಪಿ ಸಿ ಎಲ್ ಅಂತ. ಏನೋ ರೆಕಮೆಂಡ್ ಮಾಡೋಂಥ ಸ್ಟಾಕ್ ಅಲ್ಲ, ಬಟ್ ನೀವು 3-4 ಕ್ವಾರ್ಟರ್ ನೋಡೋದು ಬಂದರೆ ಚೆನ್ನಾಗಿ ಬಂದಿದೆ. ಅದರ ಹಿಂದೆ ತುಂಬ ಅಂಡರ್ ಪರ್ಫಾರ್ಮ್ ಮಾಡಿದಂಥ ಸ್ಟಾಕು, ಗ್ಯಾಪ್ ಡೌನ್ ಆಗಿ ಕೆಳಗಡೆ ಎಲ್ಲ ಬಂದಂಥ ಸ್ಟಾಕು. ಸೊ ಯಾರಾದರೂ ಡಿವಿಡೆಂಡ್ಗೋಸ್ಕರ ಇಟ್ಕೊಂಡಿದ್ರೆ ಈ ಸ್ಟಾಕ್ನ 400 ಟಾರ್ಗೆಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಜೊತೆಗೆ ಸಿಲ್ವರ್ ಬಗ್ಗೆ ನಾನು ಹೇಳ್ತಾನೆ ಬಂದಿದ್ದೀನಿ. ನೋಡಿ, ಫಸ್ಟ್ ಬುಲ್ ಬ್ಯಾಕ್ ಅಂತ ತಗೊಂಡು ಹೋಗ್ಬಿಡಿ. ಫಸ್ಟ್ ಬುಲ್ ಬ್ಯಾಕ್ ಆಗಿದೆ, ಈಗ ಒಂದೊಂದ್ಸಲ ಡೌನ್ ಮೂಮೆಂಟ್ ಬರುತ್ತೆ. ಆ ಟೈಮಲ್ಲಿ ನೀವು ಈ ಲೋನ್ ಏನು ಬೀಟ್ ಆಗುತ್ತಲ್ಲ ಅಲ್ಲಿಂದ ನೀವು ಅಕ್ಯುಮುಲೇಟ್ ಮಾಡ್ಕೊತ ಬಂದರೆ ಈ 21 ಈ ಲೆವೆಲ್ ತನಕ ನೀವು ಅಕ್ಯುಮುಲೇಟ್ ಮಾಡ್ಕೊಂಡ್ರೆ ಸಿಲ್ವರ್, ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಒಂದು ದೊಡ್ಡ ಮೂಮೆಂಟ್ ಬರೋಕ್ಕೆ ಬಾಕಿ ಇದೆ ಸಿಲ್ವರಲ್ಲಿ. ಸಿಲ್ವರ್ ವಿಲ್ ಬಿ ನೆಕ್ಸ್ಟ್ ಗೋಲ್ಡ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಿಲ್ವರಲ್ಲಿ ಈ ಲೆವೆಲ್ ಬಂದಾಗ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಾರ್ಕೆಟ್ ಮಾತುಕತೆ ಚಾನಲ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. 2023 ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು. ಆರೋಗ್ಯ ವಿಮೆ ಆಯ್ಕೆ ಮಾಡ್ಕೊಳೋದು ಹೇಗೆ ಅನ್ನೋದು ಕೂಡ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ಅದು ನಮ್ಮ ಚಾನಲ್ನ ಈ ವರ್ಷದ ಮಿಷನ್ ಕೂಡ ಆಗಿದೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.